ಜಗಸ್ವತಿಗೆ ಸ್ವಾಗತ ನಾನು ಗೌಡ ಮೊದಲಿಗೆ ಹೆಡ್ಲೈನ್ಸ್ ರಷ್ಯಾ ಕ್ರಿಮಿಯಾಗೆ ಸಂಪರ್ಕಿಸುವ ಸೇತುವೆ ಸ್ಫೋಟ ಇಂಧನ ಸಾಗಿಸುತ್ತಿದ್ದ ರೈಲಿಗೆ ಬೆಂಕಿ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ನಾಗರಿಕರಿಗೆ ವೀಸಾಗಳ ಶುಲ್ಕ ಕಡಿತ ಅಲ್ಪಾವಧಿ ಹಾಗೂ ನ್ಯಾಷನಲ್ ವೀಸಾಗಳ ಮೊತ್ತ ಕಡಿಮೆ ಮುಂಬೈನಲ್ಲಿರುವ ಜರ್ಮನ್ ರಾಯಭಾರ ಕಚೇರಿಯು ಘೋಷಣೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಪಾಕಿಸ್ತಾನದ ರಾವಲ್ಪಿಂಡಿಯ ಅಡಿಯಾಲ ಬಳಿ ತುರ್ತು ಭೂ ಸ್ಪರ್ಶ ರಸ್ತೆಯ ಮೂಲಕ ತಮ್ಮ ನಿವಾಸಕ್ಕೆ ತೆರಳಿದ ಇಮ್ರಾನ್ ಖಾನ್ ಏರುತ್ತಿರುವ ಅಮೆರಿಕದ ಸಾಲದ ಪ್ರಮಾಣ ಭಾರಿ ಸಾಲದೊಂದಿಗೆ ಆರಂಭವಾದ ಅಮೆರಿಕದ ನೂತನ ಆರ್ಥಿಕ ವರ್ಷ ಮೂಗಿಗೆ ಸವರಿದ ತುಪ್ಪಕ್ಕೆ ಆಸೆ ಪಡುತ್ತಿದೆ ವಿಶ್ವದ ದೊಡ್ಡಣ್ಣ ಭಯೋತ್ಪಾದನಾ ದಾಳಿಯಲ್ಲಿ ಮೃತಪಟ್ಟವರ ಗೌರವಾರ್ಥ ಹಿನ್ನೆಲೆ ಮುಂಬೈನಲ್ಲಿ ಯುಎನ್ಎಸ್ಸಿ ಸಭೆ ನಡೆಸಲಿರುವ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಕುರಿತು ಸಭೆಯಲ್ಲಿ ಚರ್ಚೆ ಸಾಧ್ಯತೆ ರಷ್ಯಾ ಉಕ್ರೇನ್ ಯುದ್ಧದ ನಡುವೆಯೇ ಕ್ರೈಮಿಯಾ ಬ್ರಿಡ್ಜ್ನಲ್ಲಿ ದೊಡ್ಡ ಸ್ಫೋಟವಾಗಿದೆ ಸೇತುವೆ ಬ್ಲಾಸ್ಟ್ ಆಗೋ ಭಯಾನಕ ದೃಶ್ಯ ಕ್ಯಾಮರಾದಲ್ಲಿ ಸರಿಯಾಗಿದೆ ಈ ಒಂದು ಸ್ಫೋಟಕ್ಕೆ ಮೂವರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಸೇತುವೆಯ ಮೇಲೆ ರಸ್ತೆ ಮತ್ತು ರೈಲು ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಕೆರ್ಚ್ ಸೇತುವೆ ಮೇಲೆ ಬೆಳಗ್ಗೆ ಇಂಧನ ಸಾಗಿಸುತ್ತಿದ್ದ ರೈಲಿಗೆ ಬೆಂಕಿ ಬಿದ್ದ ಕಾರಣ ಟ್ರಕ್ ಬಾಂಬ್ನಿಂದಾಗಿ ಈ ರೈಲಿಗೆ ಬೆಂಕಿ ತಗುಲಿದೆ ಇದರಿಂದ ರೈಲಿನ ಟ್ಯಾಂಕರ್ಗಳು ಹೊತ್ತಿ ಉರಿದಿವೆ ಇದರ ಪರಿಣಾಮವಾಗಿ ಸೇತುವೆಯ ಎರಡು ಭಾಗಗಳು ಭಾಗಶಃ ಕುಸಿದಿವೆ ಎಂದು ವರದಿಯಾಗಿದೆ ಏಳು ಆಯಿಲ್ ಟ್ಯಾಂಕರ್ಗಳನ್ನು ರೈಲಿನ ಮೂಲಕ ಕೊಂಡೊಯ್ಯುತ್ತಿದ್ದಾಗ ಬ್ಲಾಸ್ಟ್ ಆಗಿದೆ ಇದರ ಹಿಂದೆ ಉಕ್ರೇನ್ ಕೈವಾಡ ಇದೆ ಎಂದು ರಷ್ಯಾ ಆರೋಪಿಸಿದೆ ಭಾರತೀಯ ನಾಗರಿಕರಿಗೆ ವೀಸಾಗಳ ಶುಲ್ಕ ಕಡಿತಗೊಳಿಸಿರುವುದಾಗಿ ಮುಂಬೈನಲ್ಲಿರುವ ಜರ್ಮನ್ ರಾಯಭಾರ ಕಚೇರಿಯು ಘೋಷಿಸಿದೆ ಹೊಸ ನಿಯಮಗಳ ಅನ್ವಯ ಭಾರತೀಯರಿಗೆ ಅಲ್ಪಾವಧಿ ವೀಸಾ ಹಾಗೂ ನ್ಯಾಷನಲ್ ವೀಸಾಗಳ ಶುಲ್ಕವನ್ನು ಕಡಿಮೆ ಮಾಡಿದೆ ಅಲ್ಪಾವಧಿ ಹಾಗೂ ನ್ಯಾಷನಲ್ ವೀಸಾಗಳು ಗರಿಷ್ಠ ತೊಂಬತ್ತು ದಿನಗಳವರೆಗೆ ಉಳಿಯಲು ಅನುಮತಿಸುತ್ತದೆ ಜರ್ಮನಿಯಲ್ಲಿ ತಮ್ಮ ಅಧ್ಯಯನ ಮುಂದುವರೆಸುವ ವಿದ್ಯಾರ್ಥಿಗಳಿಗೆ ನ್ಯಾಷನಲ್ ವೀಸಾಗಳು ಸಹಾಯಕವಾಗಲಿದೆ ಅಲ್ಪಾವಧಿ ವೀಸಾಗೆ ವಯಸ್ಕರಿಗೆ ಆರು ಸಾವಿರದ ನಾನ್ನೂರು ರೂಪಾಯಿ ಅಪ್ರಾಪ್ತರಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇರಲಿದ್ದು ನ್ಯಾಷನಲ್ ವೀಸಾಕ್ಕೆ ವಯಸ್ಕರಿಗೆ ಆರು ಸಾವಿರ ರೂಪಾಯಿ ಹಾಗೂ ಅಪ್ರಾಪ್ತರಿಗೆ ಮೂರು ಸಾವಿರ ರೂಪಾಯಿಗಳಷ್ಟು ಶುಲ್ಕ ಇರಲಿದೆ ಎಂದು ರಾಯಭಾರ ಕಚೇರಿ ಹೇಳಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ತುರ್ತು ಭೂಸ್ಪರ್ಶವಾಗಿದೆ ಪಾಕಿಸ್ತಾನದ ರಾವಲ್ಪಿಂಡಿಯ ಅಡಿಯಾಲ ಬಳಿ ಇರುವ ಆಟದ ಮೈದಾನದಲ್ಲಿ ತುರ್ತು ಭೂಸ್ಪರ್ಶವಾಗಿದ್ದು ಬಳಿಕ ಇಮ್ರಾನ್ ಖಾನ್ ರಸ್ತೆ ಮೂಲಕ ಪ್ರಯಾಣವನ್ನು ಬಳಸಿದ್ದಾರೆ ಪಾಕಿಸ್ತಾನ್ ತೆಹರಿ ಎ ಇನ್ಸಾಫ್ ಮುಖ್ಯಸ್ಥರು ಡೇರಾ ಇಸ್ಮಾಯಿಲ್ ಖಾನ್ ನಿಂದ ಇಸ್ಲಾಮಾಬಾದ್ಗೆ ಹಿಂತಿರುಗುತ್ತಿದ್ದಾಗ ತುರ್ತು ಭೂಸ್ಪರ್ಶ ನಡೆಸಲಾಗಿದೆ ಎಂದು ಪಕ್ಷವು ಟ್ವಿಟರ್ನಲ್ಲಿ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಪೈಲಟ್ ಅಡಿಯಾಲ ಟೌನ್ನ ಹಳ್ಳಿಯೊಂದರ ಬಳಿ ತುರ್ತು ಭೂಸ್ಪರ್ಶ ಸ್ಪರ್ಶ ಮಾಡಿದ್ರು ನಂತರ ಇಮ್ರಾನ್ ಖಾನ್ ಅವರು ರಸ್ತೆ ಮೂಲಕ ತಮ್ಮ ನಿವಾಸಕ್ಕೆ ತೆರಳಿದ್ರು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅಮೆರಿಕ ಕಳೆದ ನಲವತ್ತು ವರ್ಷಗಳಲ್ಲೇ ಕಂಡಿರಿದ ಭೀಕರ ಹಣದುಬ್ಬರಕ್ಕೆ ತುತ್ತಾಗಿದೆ ದೇಶದ ಒಟ್ಟು ರಾಷ್ಟ್ರೀಯ ಸಾಲ ಮೂವತ್ತೊಂದು ಸಾವಿರದ ನೂರ ಇಪ್ಪತ್ತ್ ಮೂರು ಟ್ರಿಲಿಯನ್ ಅಮೆರಿಕ ಡಾಲರ್ಗೆ ಏರಿದೆ ಆರ್ಥಿಕ ತಜ್ಞರು ದೇಶದ ಭವಿಷ್ಯದ ದಿನಗಳ ಕುರಿತಂತೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಕ್ಟೋಬರ್ ಒಂದರಿಂದ ಪ್ರಾರಂಭವಾಗುವ ತನ್ನ ಹೊಸ ಆರ್ಥಿಕ ವರ್ಷವನ್ನ ಭಾರೀ ಸಾಲದೊಂದಿಗೆ ಅಮೆರಿಕ ಆರಂಭಿಸಿದೆ ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವುದರಲ್ಲೇ ಖುಷಿಪಡುವ ಅಮೆರಿಕ ಜಗತ್ತಿನಲ್ಲೇ ಅತ್ಯಂತ ಬಲಾಢ್ಯ ಆರ್ಥಿಕ ವ್ಯವಸ್ಥೆ ಹೊಂದಿರುವುದಾಗಿ ಜಂಬ ಕೊಚ್ಚಿಕೊಳ್ಳುತ್ತದೆ ಆದರೆ ಅಮೆರಿಕ ಅರ್ಥವ್ಯವಸ್ಥೆ ಹೇಳುವಷ್ಟು ಬಲಾಢ್ಯವಾಗಿಲ್ಲ ಎಂಬ ಆಗಾಗ ಸಾಬೀತಾಗ್ತಲೇ ಇರುತ್ತದೆ ಮೂಗಿಗೆ ಸವರಿದ ತುಪ್ಪಕ್ಕೆ ಆಸೆ ಪಡುವಂತಹ ಸ್ಥಿತಿ ಇದೆ ಎಂದು ಅಲ್ಲಿನ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಸಭೆಯು ಇದೇ ತಿಂಗಳ ಅಂತ್ಯದಲ್ಲಿ ಮುಂಬೈನಲ್ಲಿ ನಡೆಯಲಿದೆ ಎರಡ್ ಸಾವಿರದ ಎಂಟರ ನವೆಂಬರ್ನಲ್ಲಿ ನಡೆದಿದ್ದ ಭಯೋತ್ಪಾದನಾ ದಾಳಿಯಲ್ಲಿ ಮೃತಪಟ್ಟವರ ಗೌರವಾರ್ಥ ಈ ಸಭೆಯನ್ನ ಮುಂಬೈ ಹಾಗೂ ನವದೆಹಲಿಯಲ್ಲಿ ಕ್ರಮವಾಗಿ ಅಕ್ಟೋಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಆಯೋಜಿಸಲಾಗಿದೆ ಎಂದು ವಿಶ್ವಸಂಸ್ಥೆಯ ಭಾರತದ ಶಾಶ್ವತ ರಾಯಭಾರಿ ರುಚಿರಾ ಕಾಂಬೋಜ್ ಹೇಳಿದ್ದಾರೆ ಭಾರತವು ಪ್ರಸಕ್ತ ಸಾಲಿಗೆ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷ ಸ್ಥಾನದಲ್ಲಿದೆ ಮುಂಬೈ ಹಾಗೂ ದೆಹಲಿಯಲ್ಲಿ ನಿಗದಿಯಾಗಿರುವ ವಿಶೇಷ ಸಭೆಯಲ್ಲಿ ವಿಶ್ವಸಂಸ್ಥೆಯ ಎಲ್ಲ ಹದಿನೈದು ಸದಸ್ಯ ರಾಷ್ಟ್ರಗಳ ರಾಜತಾಂತ್ರಿಕರು ಹಾಗೂ ಇತರೆ ರಾಷ್ಟ್ರಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಇವೆಷ್ಟು ಇವತ್ತಿನ ಜಗತ್ ಸುದ್ದಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನಮಸ್ಕಾರ